उपनिषद वाक्य सत्यमेव जयते नानृतम अंदरे यावत्तु सत्यने गेल्लोदु अनृत अल्ल सुळ्ळल्ल अंत अंदरे नाकार्जन के नीवु सुळ्ळु हेळबहुदु मोस माडबहुदु इवत्तु माडबहुदु नाळे माडबहुदु बट ओंदल्ल ओंदु दिन सत्य होरगे बंदे बरुत्ते अंत इवत्तिन राजकीय परिस्थिति ओळगे नोडिदाग कांग्रेस मत्तु सिद्धरामय्यनवर सरकार कळेद 3-4 वर्षगळिंद ಸತತವಾಗಿ ಸುಳ್ಳಿನ ಸುರಿಮಗಳನ್ನು ಹೇಳ್ತಾ ಬರ್ತಾ ಇದೆ. ಸುಳ್ಳುಗಳ ಮೇಲೆ ಸುಳ್ಳುಗಳು, ಎಸ್ಪೆಷಲಿ ಆರ್ಥಿಕ ವಿಷಯದಲ್ಲಿ ಸುಳ್ಳುಗಳು ಹೇಳೋದು ಒಂದು ಚಾಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು. ಅವರ ಎಲ್ಲ ಸುಳ್ಳುಗಳನ್ನ ಹೊರಹಾಕಿ ಅಂದರೆ ಟ್ವೀಟ್ ಮಾಡಿರುವಂಥದ್ದವರು ಅಂಕಿ ಅಂಶಗಳು ಸುಳ್ಳು ಅಂಕಿ ಅಂಶಗಳು ಅವರೇನು ಕೊಟ್ಟರು ಅದರ ಬೇಸಿಸ್ ಮೇಲೆ ಏನು ಟ್ವೀಟ್ ಮಾಡಿದ್ರು ಅದು ತಪ್ಪು ಅಂತ ಹೇಳಿ ಅಸತೋಮ ಸದ್ಗಮಯ ಅಂತಕ್ಕಂತಹ ಒಂದು ರಿಸರ್ಚ್ ಡಾಕ್ಯುಮೆಂಟ್ನ ತಂದ್ವಿ. ಅಂದರೆ ಅಸತ್ಯನಿಂದ ಸತ್ಯದವರೆಗೆ, ಸಿದ್ದರಾಮಯ್ಯನವರ ಸುಳ್ಳುಗಳಿಂದ ಸತ್ಯದವರೆಗೆ ಅಂಥೇಳಿ. ಈಗ ಉದಾಹರಣೆ ತಗೊಳ್ಳಿ, ಪ್ರಣಾಳಿಕೆಯಲ್ಲಿ ತಮ್ಮ ಕೈಲಾಗದ್ದನ್ನು ಮಾಡ್ತೀವಿ ಅನ್ನೋ ಒಂದು ಮಾತು ಕೊಟ್ಟು ಈಗ ಅದನ್ನು ನಿಭಾಯಿಸೋ ಪರಿಸ್ಥಿತಿ ಬಂದಾಗ ಸಿದ್ದರಾಮಯ್ಯನವರು ಏನು ಹೇಳ್ತಾ ಇದ್ದಾರೆ, ಕುಣಿಯಕ್ಕೆ ಬರೆದವಳು ನೆಲ ಡೊಂಕೊಂದ್ಲು ಅನ್ನೋ ಲೆಕ್ಕದಲ್ಲಿ ನಮ್ಮ ಹತ್ರ ದುಡ್ಡು ಕೇಂದ್ರದಿಂದ ಬರಬೇಕಾಗಿತ್ತು, 50,000 ಕೋಟಿಯಷ್ಟು ಪೆಂಡಿಂಗ್ ಇದೆ, ಬಂದೇ ಇಲ್ಲ, ಅದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಮಾಡಲಿಕ್ಕೆ, ಅಲ್ಲಿಂದ ದುಡ್ಡು ಬಂದರೆ ಮಾಡ್ತೀವಿ ಅಂದರೆ ಇಂತಹ ಸುಳ್ಳುಗಳನ್ನ ಹೇಳೋದು ಸಿದ್ದರಾಮಯ್ಯನವರಿಗೆ ಕರಗತ ಅಂತ ಆಗಿಬಿಟ್ಟಿದೆ. ಒಂದು ಈ ಪುಸ್ತಕದಲ್ಲಿರತಕ್ಕಂತಹ ಒಂದು 40-50 ಸುಳ್ಳುಗಳನ್ನ ಪರ್ದಾಫಾಶ್ ಯಾವ ರೀತಿ ಮಾಡಿದ್ದೀವಲ್ಲ ಅದ್ರ ಒಂದು ಉದಾಹರಣೆ ಕೊಡ್ತೀನಿ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಡಿವಲ್ಯೂಷನ್ ಅಂದರೆ ಫಂಡ್ಸ್ ಡಿವಲ್ಯೂಷನ್ ಅಂತ ಆಗುತ್ತೆ. ಇಲ್ಲಿಂದ 100 ರೂಪಾಯಿ ಅನ್ನೋದು ಹೋದರೆ ಅದು ರಾಜ್ಯಗಳಿಗೆ 42% ಅನ್ನೋಷ್ಟು ಕೊಡ್ತೀವಿ ಅನ್ನೋದು ಒಂದು ಬ್ರಾಡ್ ಥಿಂಕಿಂಗ್, ಫೈನಾನ್ಸ್ ಕಮಿಷನ್ ನಿರ್ಧಾರ ಮಾಡತಕ್ಕಂತಹ ಫಾರ್ಮುಲಾದ ಮೇಲೆ ಇದಾಗುತ್ತೆ. ಸಿದ್ದರಾಮಯ್ಯನವರು ಬಹಳ ಹುಷಾರಿಯಿಂದ ಅಂದರೆ ಟ್ವಿಸ್ಟ್ ಅಂತ ಏನು ಹೇಳ್ತಾರೆ ಹಾಗೆ, ನಾವಿಲ್ಲಿಂದ 100 ರೂಪಾಯಿ ಕಳಿಸಿದ್ದೀವಿ ಆದರೆ ನಮ್ಗೆ 42 ರೂಪಾಯಿ ಬರಲೇ ಇಲ್ಲ ಅಂತ ಒಂದು ಸುಳ್ಳನ್ನು ಹೇಳ್ತಾರೆ. ಈ ಸುಳ್ಳು ಯಾತಕ್ಕೆ ಅಂತಂದರೆ ಈ 42 ರೂಪಾಯಿ ಅನ್ನೋದು ನಮ್ಮಿಂದ 100 ರೂಪಾಯಿ ಹೋದರೆ ನಮಗೆ 42 ಅನ್ನೋ ರೀತಿಯಲ್ಲ, ಎಲ್ಲ ರಾಜ್ಯಗಳಿಗೂ ಕೂಡಿ 42 ಅಂತ ಬರುತ್ತೆ. ಮತ್ತು ಆ ರಾಜ್ಯಗಳಲ್ಲಿ ಯಾರಿಗೆ ಹೆಚ್ಚು ಬರುತ್ತೆ ಕಡಿಮೆ ಬರುತ್ತೆ ಅನ್ನೋದನ್ನು ಒಂದು ಫಾರ್ಮುಲಾ ಮೂಲಕ ಫೈನಾನ್ಸ್ ಕಮಿಷನ್ ಫಾರ್ಮುಲಾಗಳ ಮೂಲಕ ತಿಳಿಸುತ್ತೆ. ಅಂದರೆ ಬಹಳ ಮುಂದುವರಿದ ರಾಜ್ಯವಾಗಿದ್ದರೆ ಅದಕ್ಕೆ ಕಡಿಮೆ ಸಹಾಯಧನ ಬೇಕಾಗ್ಬೋದು, ಬಹಳ ಹಿಂದುಳಿದ ರಾಜ್ಯವಾಗಿದ್ದರೆ ಹೆಚ್ಚಿನ ಸಹಾಯಧನ ಬೇಕಾಗ್ಬೋದು. ಉದಾಹರಣೆಗೆ ನಮ್ಮ ರಾಜ್ಯದೊಳಗೆ ತಗೊಳ್ಳಿ, ಬೆಂಗಳೂರು ಬಹಳ ಮುಂದುವರಿದ ಜಾಗ ಅನ್ನೋ ದೃಷ್ಟಿಯಿಂದ 60-70% ಟ್ಯಾಕ್ಸ್ ಕಲೆಕ್ಷನ್ ಕರ್ನಾಟಕಕ್ಕೆ ಬೆಂಗಳೂರಿಂದ ಆದ್ರೂ ಕೂಡ ಬೆಂಗಳೂರು ಬರೋದು 4-5% ಅಷ್ಟೇ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಇತ್ಯಾದಿಗಳಿಗೆ ಹೆಚ್ಚಿನ ಒಂದು ಅನುದಾನ ಅಂತ ಹೋಗುತ್ತೆ. ಸೇಮ್ ಲಾಜಿಕ್ ಬೇರೆ ರಾಜ್ಯಗಳಿಗೆ ಅವು ಮುಂದೆ ಬರಲಿ ಅನ್ನೋ ದೃಷ್ಟಿಯಿಂದ ಕೊಡ್ತೀವಿ. ಸಿದ್ದರಾಮಯ್ಯನವರು ಈ ಥರ ಒಂದು ಸುಳ್ಳನ್ನು ತಿರುಚಿ ಹೇಳೋದನ್ನು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತಿನ ದಿನ ಆ್ಯಕ್ಚುಲಿ ಬರೋದು 33% ಬರುತ್ತೆ ಕರ್ನಾಟಕಕ್ಕೆ, ಅಂದರೆ ಇಲ್ಲಿಂದ 100 ರೂಪಾಯಿ ಹೋದರೆ 33 ರೂಪಾಯಿ ವಾಪಸ್ ಬರುತ್ತೆ ನಮ್ಮ ರಾಜ್ಯದ ಅನುದಾನವನ್ನು ಬಿಟ್ಟಿದ್ದಲ್ಲದೆ. ಅಂದರೆ 100 ರೂಪಾಯಿ ಇಲ್ಲಿಂದ ಹೋದರೆ 33 ರೂಪಾಯಿ ನಮಗೆ ಬರುತ್ತೆ, ಅಂದರೆ ನಮ್ಮ ರಾಜ್ಯದ ಶೇರ್ ಏನಿದೆ ಅದು ನಮಗೇನೆ, ಅದಲ್ಲದೆ ಕೇಂದ್ರಕ್ಕೆ ಹೋಗಿದ್ರಲ್ಲಿ 33 ರೂಪಾಯಿ ಬರುತ್ತೆ. ಸಿದ್ದರಾಮಯ್ಯನವರು ಏನು ಹೇಳೋದನ್ನು ಬಿಟ್ಟುಬಿಟ್ಟಿದ್ದಾರೆ ಬೇಕಂತಗೆ ಅಂತಂದರೆ, ಕಾಂಗ್ರೆಸ್ ಕಾಲದಲ್ಲಿ 28 ರೂಪಾಯಿ ಬರ್ತಾ ಇತ್ತು, ಈಗ 33 ರೂಪಾಯಿ ಏನು ಬರ್ತಾ ಇದೆ ಮೋದಿಯವ್ರ ಕಾಲದಲ್ಲಿ, ಅವಾಗ 28 ಬರ್ತಾ ಇತ್ತು. ಅಂದರೆ ಈ ಒಂದು ಸುಳ್ಳನ್ನು ಎಷ್ಟು ಚೆನ್ನಾಗಿ ಅವರು ಟ್ವಿಸ್ಟ್ ಮಾಡಿ ಹೇಳ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಇದೇ ರೀತಿಯಾಗಿ ಆ ಪುಸ್ತಕದಲ್ಲಿ 40-50 ಉದಾಹರಣೆಗಳು ಕೊಟ್ಟು ತೋರಿಸ್ತಾ ಇದ್ದೀವಿ, ಸಿದ್ದರಾಮಯ್ಯನವರು ಆರ್ಥಿಕ ವಿಷಯದಲ್ಲಿ ಬಹಳ ಸುಳ್ಳನ್ನು ಹೇಳ್ತಾ ಬರ್ತಾ ಇದ್ದಾರೆ ಅಂತ. ಇವಂದಿನ ಪ್ರಣಾಳಿಕೆ ವಿಷಯದಲ್ಲೂ ಕೂಡ ಕೇಂದ್ರದಿಂದ 50,000 ಕೋಟಿ ಪೆಂಡಿಂಗ್ ಇದೆ ಅಂತಕ್ಕಂಥ ಒಂದು ದೊಡ್ಡ ಸುಳ್ಳನ್ನು ಹೇಳ್ತಾ ಬಂದ್ರಿ. ಈಗ ರಾಜ್ಯದ ಜನತೆಯ ಪರವಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಮಾಡುವ ಆಗ್ರಹ ಏನು ಅಂತಂದರೆ, ಕಳೆದ 20 ವರ್ಷ ಅಂದರೆ 2003 SM ಕೃಷ್ಣ ಅವರ ಅಧಿಕಾರದಿಂದ ಇಳಿದ ಸಮಯದಿಂದ ಹಿಡಿದು ಈಗಿನ ಪರಿಸ್ಥಿತಿವರೆಗೂ 20 ವರ್ಷಗಳ ಕಾಲದ ನೀವು ಒಂದು ವೈಟ್ ಪೇಪರ್ ತೊಗೊಂಬನ್ನಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಕೇಂದ್ರದಿಂದ ಯಾವ ಯಾವ ಸರ್ಕಾರದಲ್ಲಿದ್ದಾಗ ಎಷ್ಟೆಷ್ಟು ಬಂತು, 10 ವರ್ಷ UPA ಇತ್ತು, ಈಗ 9 ವರ್ಷ ರಾಜ್ಯ ಮೋದಿಯವರ ಸರ್ಕಾರ ಇದೆ, ರಾಜ್ಯದಲ್ಲೂ ಕೂಡ BJP ಇತ್ತು, ಕಾಂಗ್ರೆಸ್ ಇತ್ತು ಮತ್ತು ಸಮ್ಮಿಶ್ರ ಸರ್ಕಾರಗಳಿತ್ತು, ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಬಂದಿದೆ, ಕೇಂದ್ರದಿಂದ BJP ಸರ್ಕಾರದ ಹೆಚ್ಚು ಸಪೋರ್ಟ್ ಆಗಿದೆಯಾ ಅಥವಾ ನಿಮ್ಮ ಮನಮೋಹನ್ ಸಿಂಗ್ ಅವರ ಕಾಂಗ್ರೆಸ್ ಸರ್ಕಾರದ ಸಪೋರ್ಟ್ ಇದೆಯಾ, ಇದನ್ನು ಅಫಿಷಿಯಲ್ ಡಾಕ್ಯುಮೆಂಟ್ ವೈಟ್ ಪೇಪರ್ ಅಂತ ಮಾಡಿ ನೀವು ಸದನದಲ್ಲಿ ಇಡಬೇಕು ಅಂತ ನಮ್ಮ ಆಗ್ರಹ. ಯಾತಕ್ಕೆ ಅಂತಂದರೆ ದೂಧ್ ಕ ದೂಧ್ ಪಾನಿ ಕ ಪಾನಿ, ನೀವು ಹೇಳ್ತಕ್ಕಂಥ ಸುಳ್ಳುಗಳೆಲ್ಲ ಹೊರಬರುತ್ತೆ. ಮೋದಿ ಸರ್ಕಾರದಿಂದ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಕಳೆದ ಎಲ್ಲ ಸರ್ಕಾರಗಳಕ್ಕಿಂತ ಹೆಚ್ಚಾಗಿ ಅನುದಾನ ಕೊಟ್ಟಿರ್ತಕ್ಕಂತಹ ಸರ್ಕಾರ.
ನೀವು ಅದನ್ನ ಸುಳ್ಳನ್ನ ಜಾಸ್ತಿ ದಿನ ಹೇಳಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯನವರೇ ವೈಟ್ ಪೇಪರ್ ತನ್ನಿ ಆ ವೈಟ್ ಪೇಪರ್ ಮುಖಾಂತರವಾಗಿ ಇದ್ದಂತಹ ವಿಚಾರಗಳನ್ನು ಕಳೆದ 20 ವರ್ಷಗಳಲ್ಲಿ ಆದಂತ ವಿಚಾರಗಳನ್ನು ಜನತೆಯ ಮುಂದೆ ಇಡಿ ಅವಾಗ ಜನತೆ ನಿರ್ಧಾರ ಮಾಡಲಿ ನೀವು ಎಷ್ಟು ಮಟ್ಟಕ್ಕೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಅಸತೋಮ ಸದ್ಗಮಯ।